ಮಕ್ಕಳನ್ನು ಪೋಷಕರು ಯಾವ ರೀತಿ ನಿಭಾಯಿಸಬೇಕು ಅನ್ನೋದು ಬಹಳ ದೊಡ್ಡ ಸಮಸ್ಯೆಯ ಪ್ರಶ್ನೆ. ಚಿಕ್ಕ ವಯಸ್ಸಿನ ಮಕ್ಕಳನ್ನು ಹೇಗೋ ನಾವು ಜೋರು ಮಾಡಿ ಬೈದು ಏನೋ ಮಾಡಿ ಅವರನ್ನು ನಿಭಾಯಿಸ್ಲಿಕ್ಕಾಗತ್ತೆ. ಆದರೆ ಸಮಸ್ಯೆ ಬರೋದು ಈ ಹದಿಹರೆಯ ವಯಸ್ಸಿನ ಮಕ್ಕಳನ್ನು ನಿಭಾಯಿಸೋದು. ಇದರ ಬಗ್ಗೆ ನಾವು ಹಲವಾರು ವಿಚಾರಗಳನ್ನು ಈಗಾಗಲೇ ತಿಳ್ಕೊಂಡಿದ್ದೀವಿ, ಹಲವಾರು ಜನ ಇದರ ಬಗ್ಗೆ ಮಾತಾಡಿದ್ದಾರೆ. ಆದರೂ ಈ ಹದಿಹರೆಯ ವಯಸ್ಸಿನ ಮಕ್ಕಳನ್ನು ನಿಭಾಯಿಸೋದು ಹೇಗೆ, ಅಲ್ಲಿ ಬರುವಂಥ ಸಮಸ್ಯೆಗಳಿಗೆ ಸಿಗೋ ಉತ್ತರ ಏನು ಅನ್ನೋದನ್ನು ನಾವು ವಿಚಾರ ಮಾಡ್ತಾ ಹೋದರೆ ಹಲವಾರು ವಿಚಾರಗಳು ಇಲ್ಲಿ ನಮಗೆ ತೆರೆದುಕೊಳ್ತಾ ಹೋಗುತ್ತೆ. ಮೊದಲನೇದಾಗಿ, ಹದಿಹರೆಯ ವಯಸ್ಸಿನ ಮಕ್ಕಳಲ್ಲಿ ಕಾಣುವಂಥ ದೊಡ್ಡ ಸಮಸ್ಯೆ ಏನು ಅಂತಂದರೆ, ತಂದೆ ತಾಯಿಯರ ಜೊತೆಗೆ ಅವರಿಗೊಂದು ರೀತಿಯ ವಿಶ್ವಾಸ ಕಳ್ಕೊಂಡಿರ್ತಾರೆ. ತಂದೆ ತಾಯಿಯರ ಜೊತೆಗೆ ವಿಶ್ವಾಸ ಕಳ್ಕೊಳ್ಳೋದು ಅಷ್ಟೇ ಅಲ್ಲದೆ, ಅವರು ಹೊರಗಿನ ಪ್ರಪಂಚದಲ್ಲಿ ಆ ವಿಶ್ವಾಸವನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಉದಾಹರಣೆಗೆ, ಒಂದು 9ನೇ ತರಗತಿ 10ನೇ ತರಗತಿಯಲ್ಲಿ ಓದ್ತಾ ಇರುವಂಥ ಒಬ್ಬ ಹುಡುಗನಿಗೆ ತಾಯಿ ಆದವರು ನೀನು ಮನೆಯಲ್ಲೇ ಊಟ ಮಾಡಬೇಕು, ಹೊರಗಡೆದು ಹೆಚ್ಚು ತಿನ್ನಬೇಡ, ಹೊಟ್ಟೆ ಕೆಡತ್ತೆ ಅಂತ ಹೇಳಿದರೆ ಅದು ಒಂದು ದೊಡ್ಡ ಕೋಪದ ಸಂಗತಿಯಾಗಿ ಮನೆಯಲ್ಲಿ ದೊಡ್ಡ ಬೇಕಾದಷ್ಟು ಜಗಳಗಳೆಲ್ಲ ಆಗೋ ಸಾಧ್ಯತೆಗಳಿದೆ. ಅದೇ ತನ್ನ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋಣ, ನಾವೆಲ್ಲರೂ ವೀಗನ್ ಡಯೆಟನ್ನು ಫಾಲೋ ಮಾಡೋಣ ಅಂತೆಲ್ಲ ಹೇಳಿದಾಗ ಅದೇ ಹುಡುಗನಿಗೆ ಅದೊಂದು ದೊಡ್ಡ ಆಶ್ಚರ್ಯದ ಅಥವಾ ಒಂದು ಸಂತೋಷದ ಸಂಗತಿ ಆಗುತ್ತೆ. ಮನೆಯಲ್ಲಿ ಹೇಳಿದ ವಿಚಾರ ಮಕ್ಕಳಿಗೆ ತಟ್ಟಲ್ಲ, ಆದರೆ ಹೊರಗಿನ ವಿಚಾರ ಮಕ್ಕಳಿಗೆ ಅಷ್ಟು ಹತ್ತಿರ ಆಗುತ್ತಲ್ಲ ಯಾಕೆ ಅನ್ನೋದು ದೊಡ್ಡ ಸವಾಲಿನ ಪ್ರಶ್ನೆ. ಇದಕ್ಕೆ ನಾವು ಉತ್ತರ ಎಲ್ಲಿ ಹುಡುಕಬೇಕು ಅಂತಂದರೆ, ತಂದೆ ತಾಯಿಯರು ಮತ್ತು ಮಕ್ಕಳ ನಡುವೆ ಇರುವಂಥ ಆ ಸಂಬಂಧ ಅದು ಎಷ್ಟು ಅನ್ಯೋನ್ಯವಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋದ್ರ ಮುಖಾಂತರ. ತಂದೆ ತಾಯಿಯರು ಅಂದಮೇಲೆ ಅನ್ಯೋನ್ಯತೆಯೂ ಇರುತ್ತೆ, ಕೆಲವೊಮ್ಮೆ ಮನಸ್ತಾಪಗಳೂ ಬರುತ್ತೆ, ಕೆಲವೊಂದು ವಿಚಾರಗಳಿಗೆ ಜಗಳಗಳು ಆಗೋದುಂಟು. ಆದರೆ ಈ ಜಗಳ ಆದ ನಂತರ ನಾವು ಹೇಗೆ ವರ್ತಿಸ್ತೀವಿ ಅನ್ನೋದು ಬಹಳ ಮುಖ್ಯ. ಎಷ್ಟೋ ಸಂದರ್ಭ ಏನಾಗುತ್ತೆ, ಕೋಪ ಬಂದಾಗ ತಂದೆ ಜೋರಾಗಿ ಬೈದು ಹೋಗ್ಬಿಡ್ಬೋದು, ಅಥವಾ ತಾಯಿ ಆದವರು ಬೇರೆ ವಿಚಾರಗಳ ಬಗ್ಗೆ ಅಥವಾ ಅಲ್ಲಿ ಬಂದಂಥ ಹಿಂದೆ ನಡೆದಂಥ ವಿಚಾರಗಳ ಬಗ್ಗೆ ಹೇಳಿ ಅದನ್ನು ತಿದ್ದಿ ಹೇಳುವಂಥ ಕೆಲಸಗಳು ಆಗಬಹುದು. ಹೀಗೆಲ್ಲ ಆಗತ್ತೆ. ಆಗ ಈ ಹದಿಹರೆ ವಯಸ್ಸಿನ ಮಕ್ಕಳಿಗೆ ಅದೊಂದು ರೀತಿಯ ಅವರ ಮನಸ್ಸಿಗೆ ನಾಟುವಂಥ ಒಂದು ಪ್ರಶ್ನೆ ಆಗ್ಬಿಡುತ್ತೆ, ಅಥವಾ ಅದನ್ನು ಒಂದು ಅವಮಾನ ಅಂತ ಕೂಡ ಅವರು ಗ್ರಹಿಸೋ ಸಾಧ್ಯತೆಗಳಿದೆ. ಯಾವಾಗ ಅವಮಾನ ಅಂತ ಗ್ರಹಿಸ್ತಾರೆ, ಆಗ ತಂದೆ ತಾಯಿಯರಿಗೂ ಮತ್ತು ಮಕ್ಕಳಿಗೂ ಒಂದು ರೀತಿಯ ವೈಷಮ್ಯ ಅಥವಾ ಒಂದು ಜಗಳ ಬರಲಿಕ್ಕೆ ಶುರುವಾಗುತ್ತೆ. ಸಾಧಾರಣ ಅಲ್ವಾ? ಈಗ ನೀನು ಸರಿಯಾಗಿ ಓದ್ತಾ ಇಲ್ಲ, ನೀನು ನಿನ್ನ ಆರೋಗ್ಯ ನೋಡ್ಕೊಳ್ತಾ ಇಲ್ಲ, ನೀನು ತುಂಬ ದಪ್ಪ ಆಗೋಗ್ತಾ ಇದೆಯಾ, ನೀನು ತುಂಬ ಸಣ್ಣ ಆಗ್ತಾ ಇದೆಯಾ, ಹೀಗೆಲ್ಲ ತಂದೆ ತಾಯಿಯರು ಹೇಳ್ತಾ ಇದ್ದಷ್ಟು ಮಕ್ಕಳಿಗೆ ಏನು ಅನಿಸ್ಲಿಕ್ಕೆ ಶುರುವಾಗುತ್ತೆ, ಓ ನನ್ನಲ್ಲಿ ಏನೋ ಸಮಸ್ಯೆ ಇದೆ, ಅಂದರೆ ನನ್ನ ತಂದೆ ತಾಯಿ ನನ್ನನ್ನು ದೂಷಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅದನ್ನು ಗ್ರಹಿಸ್ತಾರೆ. ಆವಾಗ ನಾನು ನಮ್ಮ ತಂದೆ ತಾಯಿಯರು ಹೇಳಿದ್ದು ಸುಳ್ಳು ಮಾಡಬೇಕು ಅನ್ನೋ ಒಂದು ರೀತಿಯ ಛಲ ಬಂದು ಅವ್ರ ಮೇಲೆ ವೈಮನಸ್ಯ ಬರಬಹುದು, ಅಥವಾ ಇವರು ನನ್ನನ್ನು ಯಾವಾಗಲೂ ಆಕ್ಷೇಪಣೆ ಮಾಡ್ತಾರೆ, ಇವ್ರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ, ಇವ್ರಿಗೆ ನಾನು ಬೇಕಾಗೇ ಇಲ್ಲ ಅನ್ನುವ ರೀತಿಯ ಒಂದು ಮನಸ್ಥಿತಿಯು ಬರಬಹುದು. ಹೀಗೆ ಎರಡೂ ರೀತಿಯಲ್ಲಿ, ಅಂದರೆ ಅವರು ಅದನ್ನು ಪಾಸಿಟಿವ್ ಆಗಿ ತೊಗೊಂಡ್ರೂ ಕೂಡ ಸಮಸ್ಯೆ ಆಗುತ್ತೆ, ನೆಗೆಟಿವ್ ಆಗಿ ತೊಗೊಂಡ್ರೂ ಕೂಡ ಸಮಸ್ಯೆ ಆಗುತ್ತೆ, ಅಂತೂ ಕೊನೆಯಲ್ಲಿ ಮುಕ್ತಾಯ ಆಗೋದು ತಂದೆ ತಾಯಿಯರಿಗೂ ಮತ್ತು ಮಕ್ಕಳಿಗೂ, ಹದಿಹರೆಯ ವಯಸ್ಸಿನ ಮಕ್ಕಳಿಗೂ ನಡೆಯುವಂಥ ಒಂದು ಸಂಘರ್ಷದಲ್ಲಿ. ಇಂಥ ಸಂಘರ್ಷವನ್ನು ನಾವು ಬಗೆಹರಿಸಬೇಕಿದ್ರೆ ಜಗಳ ಆಡಲೇಬಾರದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮನೆ ಅಂದಮೇಲೆ ಜಗಳ ಬಂದೇ ಬರುತ್ತೆ, ಮನಸ್ತಾಪಗಳು ಬಂದೇ ಬರ್ತವೆ. ಈಗ ನಾವು ಮಾಡಬೇಕಾಗಿರೋ ಸಂಗತಿ ಏನು ಅಂದರೆ, ಈ ರೀತಿಯ ಮನಸ್ತಾಪ, ಜಗಳ ಅಥವಾ ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಅಂತ ಹೇಳ್ತಾರಲ್ಲ, ಮಾತುಗಳು ಒಬ್ಬರಿಗೊಬ್ಬರು ಏರುಪೇರು ಮಾಡಿಕೊಂಡಾಗ ಅದಾದ ನಂತರ ಅದನ್ನು ಕೂತು ನಾವು ಬಗೆಹರಿಸಬೇಕು. ಜಗಳ ಎಲ್ಲ ಆಗಿ ಒಂದು ಅರ್ಧ ಗಂಟೆ ಆಗಿ ಎಲ್ಲರೂ ಮನಸ್ಸು ಸ್ವಲ್ಪ ಶಾಂತ ಆಗಿದೆ ಅಂತ ಅನ್ನಿಸುವಾಗ ಕೂತ್ಕೊಂಡು, ಓ ಹೌದಾ, ಈ ರೀತಿ ಆಯಿತು, ಈ ನಾನು ಆಡಿದ ಮಾತಿನ ಉದ್ದೇಶ ಹೀಗಾಗಿತ್ತು, ಇದು ನನ್ನ ಉದ್ದೇಶ ಆಗಿರಲಿಲ್ಲ ಅನ್ನೋ ರೀತಿ ನಾವು ಅವರಿಗೆ, ಮಕ್ಕಳಿಗೆ ಅದನ್ನು ತೆಗೆದು ಹೇಳಬೇಕಾಗತ್ತೆ. ಅದೇ ರೀತಿ ಮಕ್ಕಳು ಕೂಡ ವಾಪಸ್ ಬಂದು ತಮ್ಮ ತಂದೆ ತಾಯಿಯರ ಹತ್ರ ಕೂತ್ಕೊಂಡು, ನನ್ನ ಉದ್ದೇಶ ಇದಾಗಿತ್ತು, ನೀವು ನನ್ನನ್ನು ಅಪಾರ್ಥ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ಮತ್ತೆ ನಾವು ಆ ಮಾತನ್ನು ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಇಲ್ಲಿ ಒಂದು ವಿಚಾರ ನಿಮ್ಮೆಲ್ಲರ ಅನುಭವಕ್ಕೂ ಬಂದಿರಬಹುದು. ಎಷ್ಟೋ ಸಂದರ್ಭಗಳಲ್ಲಿ ದೊಡ್ಡ ದೊಡ್ಡ ಜಗಳಗಳಾದಾಗ ಜಗಳ ಆದ ನಂತರದಲ್ಲಿ ನಾವು ಶಾಂತವಾಗಿ ಮಾತಾಡ್ತಿರ್ತೀವಿ, ಕೆಲವೊಮ್ಮೆ ಆ ಶಾಂತವಾಗಿ ಮಾತಾಡಿದ್ದು ಇನ್ನೊಂದು ಜಗಳಕ್ಕೆ ದಾರಿ ಮಾಡಿಕೊಟ್ಬಿಡುತ್ತೆ. ನಾವು ಇನ್ನು ಜಗಳ ಆಡೋದು ಬೇಡ, ಇದನ್ನು ನಿಧಾನಕ್ಕೆ ಕೂತು ಬಗೆಹರಿಸ್ಕೊಳ್ಳೋಣ ಅನ್ನೋ ಉದ್ದೇಶದಲ್ಲೇ ಮಾತು ಶುರು ಮಾಡಿರ್ತೇವೆ, ಆದರೆ ಮಾತು ಇನ್ನೊಂದು ದೊಡ್ಡ ಜಗಳಕ್ಕೆ ಕಾರಣ ಆಗುತ್ತೆ. ಅಥವಾ ಈ ರೀತಿಯ ಮಾತಾಡುವಾಗ ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯೆ ಇರಬೇಕಾದ ಜಗಳ ತಂದೆ ತಾಯಿಯ ಮಧ್ಯೆ ಬಂದ್ಬಿಡುತ್ತೆ.
ಗಂಡ ಹೆಂಡತಿ ಇಬ್ಬರು ಜಗಳ ಆಡಲಿಕ್ಕೆ ಶುರು ಮಾಡ್ತಾರೆ. ಅಥವಾ ಮನೆಯಲ್ಲಿ ವಯಸ್ಸಾದವ್ರು ಏನಾದ್ರು ಇದ್ದರಂತೂ, ಅಜ್ಜ ಅಜ್ಜರಿದ್ದರಂತೂ ಆ ಜಗಳ ಮತ್ತೊಂದು ರೀತಿ ತಿರ್ದುಕೊಂಡ್ಬಿಡುತ್ತೆ. ಹೀಗೆ ನಾವು ಜಗಳ ಕಡಿಮೆ ಮಾಡಿ ಇದನ್ನು ನಾವು ನಿಲ್ಲಿಸಬೇಕು ಅನ್ನೋ ಪ್ರಯತ್ನದಲ್ಲಿರುವಾಗ ಆ ಜಗಳ ಮತ್ತೇನೋ ಪರಿಣಾಮ ಆಗಿ ಅಥವಾ ಮತ್ತೇನೋ ಸಮಸ್ಯೆ ಆಗಿ ಅದು ದೊಡ್ಡ ಸಂಗತಿ ಆಗುವ ಸಾಧ್ಯತೆಗಳು ಉಂಟು. ಹೀಗಿರುವ ಸಂದರ್ಭದಲ್ಲಿ ಅದಕ್ಕೆ ಉತ್ತಮವಾದ ಔಷಧಿ ಅಂತಂದರೆ ಮೌನ. ಎಲ್ಲರೂ ಆ ಮಾತನ್ನು ಬಿಟ್ಟು ಮೌನವಾಗಿದ್ದು ಬಹುಶಃ ಒಂದು ರಾತ್ರಿ ಕಳೆದು ಮಾರನೇ ದಿವಸ ಕೂತು ಮಾತಾಡಿದ್ರು ಕೂಡ ತಪ್ಪೇನಿಲ್ಲ. ಆದರೆ ಆ ಕ್ಷಣದಲ್ಲೇ ನಿಂತ ನಿಲುವಲ್ಲೇ ನಾವು ಜಗಳ ಪರಿಹಾರ ಮಾಡ್ತೀವಿ, ಎಲ್ರಿಗೂ ನಾವು ಉತ್ತರ ಕೊಟ್ಬಿಡ್ತೀವಿ ಅಂತ ನಾವು ಆ ಉದ್ವೇಗದಲ್ಲಿ ಮಾತಾಡಲಿಕ್ಕೆ ಹೋದರೆ ಕೆಲಸ ಕೆಡುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಮಾತನ್ನು ಬಿಟ್ಟು ಆ ಸಂದರ್ಭದಲ್ಲಿ ಜಗಳನ ಬೆಳೆಸೋದನ್ನು ಬಿಟ್ಟು ನಿಧಾನವಾಗಿ ಕೂತು ಮಾತಾಡಿ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಒಂದು ವೇಳೆ ಹಾಗಾಗಿಲ್ಲ ಅಂತಾದರೆ, ಮನಸ್ಸು ತುಂಬ ಕೆಟ್ಟ ಹೋಗಿದೆ, ತುಂಬ ಮಾತುಗಳು ಬಂದಿದೆ, ಅನಾವಶ್ಯಕವಾದ ಮಾತುಗಳೆಲ್ಲ ಬಂದಿದೆ ಅಂತ ಅನಿಸಿದರೆ, ನಂತರ ನಿಧಾನವಾಗಿ ಮತ್ತೆ ಮಾರನೇ ದಿವಸವೋ ಇನ್ನೊಂದು ದಿವಸವೋ ನಿಧಾನವಾಗಿ ಕೂತು ಮಾತಾಡೋದು ಬಹಳ ಮುಖ್ಯ. ಅಂತೂ ನಾವು ಮಾತನ್ನು ಆಡದೆ ಜಗಳನ ಹಾಗೇ ಜಗಳವಾಗಿ ಬಿಟ್ಟರೆ ಅದು ಮನಸ್ಸಲ್ಲಿ ತೀವ್ರವಾದ ಗಾಯವಾಗಿ ಉಳ್ಕೊಂಡ್ಬಿಡುತ್ತೆ. ಈ ಸಮಸ್ಯೆ ಹದಿಹರೆಯ ಮಕ್ಕಳಲ್ಲಿ ಅಥವಾ ಹದಿಹರೆಯ ಮಕ್ಕಳು ಇರುವಂತಹ ಮನೆಗಳಲ್ಲೇ ಹೆಚ್ಚು ಆಗಿ ಕಾಣೋದು ಯಾಕೆ ಅಂತಂದರೆ, ಆ ವಯಸ್ಸಿನ ಮಕ್ಕಳಿಗೆ ಮನಸ್ಸು ಬಹಳ ಮೃದುವಾಗಿ ಅಥವಾ ತುಂಬ ಸೂಕ್ಷ್ಮವಾಗಿ ಇರುತ್ತೆ. ಅಂದರೆ ನಾವು ಹೇಳಿದ ಚಿಕ್ಕ ಪುಟ್ಟ ವಿಚಾರಗಳನ್ನು ಅವರು ಅಫೆನ್ಸಿವ್ ಆಗಿ, ಅವ್ರ ಮನಸ್ಸಿಗೆ ನಾಟುವ ಹಾಗೆ ಅಥವಾ ಮನಸ್ಸಿಗೆ ನೋವಾಗುವ ಹಾಗೆ ಅದನ್ನು ತಗೊಳ್ತಾರೆ. ಉದಾಹರಣೆಗೆ, ನೀನು ಎಕ್ಸಸೈಸ್ ಮಾಡ್ತಾ ಇಲ್ಲ, ಬರೀ ಕೂತ್ಕೊಂಡು ಮೊಬೈಲೇ ನೋಡ್ತಾ ಇದೆಯಾ, ಹೀಗೆ ಮಾಡ್ತಾ ಇದ್ರೆ ನೀನು ದಪ್ಪಗಾಗ್ಬಿಡ್ತೀಯ ಅಂತ ನಾವೇನಾದರೂ ಹೇಳಿದ್ರೆ, ಓ ನನ್ನನ್ನು ಬಾಡಿ ಶೇಪ್ ಮಾಡ್ತಾ ಇದ್ದಾರೆ, ನಾನು ದಪ್ಪ ಅಂತ ನನ್ನ ಅಮ್ಮ ಆಡ್ಕೊಳ್ತಾ ಇದ್ದಾರೆ ಅಂತ ಮಕ್ಕಳು ಬೇಜಾರು ಮಾಡ್ಕೊಳ್ಳೋದುಂಟು. ಅಥವಾ ನೀನು ಓದಿನ ಕಡೆ ಗಮನ ಕೊಡ್ತಾ ಇಲ್ಲ, ಬರೀ ಫ್ರೆಂಡ್ಸ್ ಜೊತೆ ಓಡಾಡ್ತಾ ಇದೆಯಾ ಅಂತೆಲ್ಲ ಹೇಳಿದರೆ, ಆಗ ಹಾಗಿದ್ರೆ ನನಗೆ ಸೀರಿಯಸ್ನೆಸ್ ಇಲ್ಲ ಅಂತ ನೀನು ಆಕ್ಷೇಪಣೆ ಮಾಡ್ತಾ ಇದೆಯಾ, ನನ್ನ ಸಾಧನೆ ನೀನು ಗುರುತಿಸ್ತಾನೇ ಇಲ್ಲ ಅಂತ ಹೇಳಿ ಅದನ್ನು ಬೇಜಾರು ಮಾಡ್ಕೊಳ್ತಾರೆ. ಹೀಗೆ ನಾವು ಏನು ಹೇಳಿದರೂ ಕೂಡ ಅದನ್ನು ತೀವ್ರವಾಗಿ ತಗೊಂಡು, ಸೂಕ್ಷ್ಮವಾಗಿ ತಗೊಂಡು ಮನಸ್ಸಿಗೆ ನೋವು ಮಾಡಿಕೊಳ್ಳುವಂಥ ಒಂದು ಅವಕಾಶಗಳು ಅಥವಾ ಆ ರೀತಿಯ ಮನಸ್ಥಿತಿ ಈ ಹದಿಹರೆಯ ವಯಸ್ಸಿನ ಮಕ್ಕಳಲ್ಲಿ ಹೆಚ್ಚಾಗಿರುತ್ತೆ. ಇದರಿಂದಾಗಿ ಮನೆಯಲ್ಲಿ ಜಗಳಗಳು, ಒಂದು ರೀತಿಯ ವಾತಾವರಣ ಹದಗೆಟ್ಟು ಹೋಗುತ್ತೆ. ಇದಕ್ಕೆಲ್ಲ ಪರಿಹಾರ ಜಗಳಾದ ನಂತರ ನಿಧಾನವಾಗಿ ಕೂತು ಮಾತನಾಡುವುದು. ಆ ಕ್ಷಣದಲ್ಲಾಗಿಲ್ಲ ಅಂತಂದರೆ ಬಹುಶಃ ಮಾರನೇ ದಿವಸವು ಎಂದೋ ಒಂದು ದಿವಸ ಕೂತು ಮಾತನಾಡಿ ನಮ್ಮ ಮನಸ್ತಾಪನ ಅಲ್ಲಿಂದಲ್ಲಿಗೆ ಬಗೆಹರಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ.